ತಮ್ಮ ತಮ್ಮ ಪರವಾದ ಮುಖಂಡರನ್ನೇ ಕ್ಷೇತ್ರಕ್ಕೆ ಕಳಿಸಿದ್ರು ನಾಯಕರು ಟಿಕೆಟ್ ವಿಚಾರದಲ್ಲಿ ಗೊಂದಲ ಗದ್ದಲಕ್ಕೆ ಕಾರಣವಾದ್ರೂ ಲೀಡರ್ಗಳು ಕೆಲವರ ಸ್ವಾರ್ಥಕ್ಕೆ ಹಲವೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗೆ ಸ್ವಯಂಕೃತ ಅಪರಾಧದಿಂದ ಕೈಪಾಳೆಯದಲ್ಲಿ ಗದ್ದಲ ಕೋಲಾಹಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಹೇಗಿದೆ ಅಂತಂದ್ರೆ ತಮ್ಮದೇ ಜಮೀನು ಅಲ್ಲಿ ವ್ಯವಸಾಯ ಮಾಡಬೇಕಾಗಿತ್ತು ಆದ್ರೆ ಉಳುಮೆ ಮಾಡೋದಾಗ್ಲಿ ಉಪ್ಪು ಹಾಕೋದಾಗ್ಲಿ ಗೊಬ್ಬರ ಹಾಕೋದಾಗ್ಲಿ ಒಂದ್ಸರ್ ಮಾಡಿದ್ರೆ ಸರಿ ಆದ್ರೆ ಒಂದೇ ಗಿಡಕ್ಕೆ ಮೂರ್ ಮೂರ್ ಸಾವಿರ ಉಪ್ಪು ಗೊಬ್ಬರ ಹಾಕಿದ್ರೆ ಇವಿ ಆಗ್ಬಿಟ್ಟು ಸೀದೋಗ್ಬಿಟ್ಟದಂತೆ ಕಾಂಗ್ರೆಸ್ ಕತೆ ಹಂಗಾಗಿದೆ ಕ್ಷೇತ್ರಗಳಲ್ಲಿ ಒಂದು ಆಂಡು ಡಿ ಕೆ ದ್ಯಾಂಡು ಮಲ್ಲಿಕಾರ್ಜುನ್ ಖರ್ಗೆ ದ್ಯಾಂಡು ಇನ್ನೂ ಮಜಾ ಗೊತ್ತಾ ಸಿದ್ದರಾಮಯ್ಯ ಆ್ಯಂಡ್ ಟು ಅಂದ್ರೆ ಸಿದ್ದರಾಮಯ್ಯ ಎರಡು ಡಿ ಕೆ ಶಿವಕುಮಾರ್ ಮೊದಲ ಒಂದ ಎರಡನೇ ಕ್ಯಾಂಡಿಡೇಟ್ ಒಂದು ಹಿಂಗಾಗಿ ಜೆ ಡಿ ನನಗೆ ಕಾಂಗ್ರೆಸ್ ಕಾರ್ಯಕರ್ತರು ಒಂದಷ್ಟು ಫೋನ್ ಮಾಡಿದ್ರು ಹ್ಞೂ ಶಿವಣ್ಣ ಅನ್ಯಾಯವಾಗಿ ನಮ್ಮ ಕತ್ತು ಕುಯ್ದುಬಿಟ್ರು ಶಿವಣ್ಣ ಹ್ಞೂ ಯಾರಂತ ಕುಯ್ದಿದ್ದು ನಮ್ಮ ನಾಯಕರು ಹ್ಞೂ ನಾವು ಹೆಂಗೋ ಹೋರಾಟ ಮಾಡ್ತಿದ್ವಿ ಹ್ಞೂ ಅವ್ರು ಯಾರು ಆಪರೇಷನ್ ಕಂಪ್ಲೋಕೊಳ್ಳೋಲ್ಲ ಅವ್ರು ಬತ್ತಾರೆ 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 ಅಂತ ಕಾಯ್ದು 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 ನಮಗೂ ಶಕ್ತಿ ತುಂಬಲಿಲ್ಲ ಹ್ಞೂ ನಮ್ ಪಾರ್ಟಿನ ಹಾಳ ಮಾಡ್ಬಿಟ್ರು ಯಾವ ಪಾರ್ಟಿ ಅವರೆಲ್ಲ ಬಿಜೆಪಿ ಸೋಲ್ಸಕ್ಕೆ ಏನ್ ಬೇಕಾದ್ ಮಾಡಕ್ ರೆಡಿ ಅವ್ರಂತಾರೆ ಕೆಲವೊಂದ್ ಕಡೆ ಕೆಲವು ಕ್ಷೇತ್ರ ಫೋನ್ ಬಂದವರು ಕಾಂಗ್ರೆಸ್ ನಾಯಕ ಮಾಡೋ ಏ ಗೋಪಾಲೆ ಏ ಗೋಪಾಲೆ ನಮ್ ಪಾರ್ಟಿ ಬತ್ತಾರೋ ಶಿವ ನಾರಾಯಣಗೌಡ ನಮ್ ಪಾರ್ಟಿ ಅವ್ರು ಬರೋರಿದ್ರು ಅವ್ರ ಏನೋ ಅಮಿತ್ ಶಾ ಅಲ್ಲಿ ಗೊತ್ತಲ್ಲ ಮಹಾರಾಷ್ಟ್ರ ನಮ್ದು ಫುಲ್ ಯಾಕೋ ಸೈಲೆಂಟ್ ಆದ್ರು ಈ ನಾರಾಯಣ್ ಗೌಡ ಕಾಂಗ್ರೆಸ್ ಬರ್ತಾರೆ ಗೋಪಾಲಯ ಕಾಂಗ್ರೆಸ್ ಬರ್ತಾರೆ ಸೋಮಶೇಖರ್ ಕಾಂಗ್ರೆಸ್ ಬರ್ತಾರೆ ಬೈ ರ ಕಾಂಗ್ರೆಸ್ ಬರ್ತಾರೆ ಏನ್ ಇರಲ್ಲ ಬತ್ತಾರೆ 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 ಬರ್ತಾರೆ ನನ್ಗ ಆಶ್ಚರ್ಯ ಏನ್ ಗುರು ಏನ್ ಕಾಂಗ್ರೆಸ್ ಅವ್ರೇನು ಈ ರಹಸ್ಯ ಕಾರ್ಯಾಚರಣೆ ಮಾಡಿ ಆಪರೇಷನ್ ಮಾಡ್ಬಿಟ್ಟವ್ರ ಹೆಂಗೆ ಅಂತ ಈ ತರ ಹೇಳಿ ಹೇಳಿ ಅವ್ರ ಪಾರ್ಟಿ ಅವ್ರಿಗೂ ಶಕ್ತಿ ತುಂಬಲಿಲ್ಲ ಆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳೇ ಈ ತರ ನಾಕೈದು ಕ್ಯಾಂಡಿಡೇಟ್ಗಳನ್ನ ಹಿಂಗ್ ಕಳ್ಸಿ ನಂದಿರ್ಲಿ ಹೆಂಗಂತೆ ಅಲ್ಲಿ ಮ್ಯಾಟ್ರು ಅವ್ನ್ ಗೆದ್ರೆ ಯಾರ ಪರ ಹೋಯ್ತಾನೆ ಹಾ ಬಡ ಅವ್ರಂ ಇವ್ರಿಂಗೆ ಡಿ ಕೆ ಶಿವಕುಮಾರ್ ಬಣ ಮತ್ತೆ ಸಿದ್ದರಾಮಯ್ಯ ಬಣ ಎರಡು ಬಣಗಳಾಗಿ ಇಲ್ಲಿ ನನ್ನ ಕಡೆ ಎಮ್ ಎಲ್ ಎ ಆಗ್ಬೇಕು ಅನ್ನೋ ಜಿದ್ದಿಗೆ ಬಿದ್ದು ಮೋರ್ ದೆನ್ ತರ್ಟಿ ತರ್ಟಿ ಫೈವ್ ಸೀಟ್ಸ್ ಅನ್ನ ಹ್ಮ್ ನಾಟ್ ಓನ್ಲಿ ಹಳೆ ಮೈಸೂರು ಉತ್ತರ ಕರ್ನಾಟಕ ಭಾಗದ ಎಲ್ಲ ಕಡೆ ಕರಾವಳಿಲು ಇದೆ ಕತೆ ಎಷ್ಟ್ ಮಟ್ಟಿಗೆ ಅಂದ್ರೆ ಕಲಗಟ್ಟಿಗೆ ಮೋರ್ ದೆನ್ ತರ್ಟಿ ಹೌದು ಸಂತೋಷ್ ಲಾಡ್ಗೆ ಟಿಕೆಟ್ ಹಾಕ್ ಮಾಡಿದ್ರಂತ ಬಂಡ್ರಿ ಇವರು ಸಂತೋಷ್ ಲಾಡ್ಗೆ ಕುಣ್ ಕುಣಿತ ತಕೊಂಡು ಹೋಗಿ ಬೀಫ್ ಹಮ್ನ ಮನೆ ಬಾಗ್ಲಿ ಕೊಡ್ಬೋದಿತ್ತು ಅಲ್ಲೇ ಗೊತ್ತಾಗ್ಬಿಡುತ್ತೆ ಇವ್ರ ಬಂಡವಾಳ ಏನಾಗಿದೆ ಅಂತ ಅದೇ ಯಾವ ತರ ಇದೆ ಅಂತಂದ್ರೆ ಗೆಲುವು ಅನ್ನೋದ್ಕಿಂತ ಅಲ್ಲ ಸ್ವಾಮಿ ಗೆದ್ರೆ ತಾನೇ ನಿಮ್ ಪರ್ವ ಕೈ ಎತ್ತದವನು ಹೌದು ಗೆಲ್ಲಕ್ ಮುಂಚೆ ಇವರೇ ಸೋಸ್ ಮಾಡ್ತಾರೆ ಗೆಲ್ಲಕ್ ಆಗದಿರೋ ಕೋತ್ ನನ್ ಮಕ್ಳಿಗೆಲ್ಲ ಟಿಕೆಟ್ ಕೊಟ್ಬಿಟ್ರೆ ಕಾಂಗ್ರೆಸ್ ಅಲ್ಲಿ ಗೆಲ್ತದೆ ಸಂತೋಷ್ ಲಾಡ್ ಟಿಕೆಟ್ ಅನೌನ್ಸ್ ಮಾಡಕ್ ಆಲಿಲ್ಲ ಅಂದ್ರೆ ನನ್ಗೆ ನಾನು ಆ ಕೆಮ್ಮನ ರತ್ನಾಕರ್ ಅವ್ರದ್ದು ಏನೋ ಪುಣ್ಯಕ್ಕೆ ಅವ್ರ ರಾಜ್ಯ ಮಾಡ್ಕೊಂಡು ಅವ್ರಿಗೆ ಮಾಡ್ತಾವ್ರೆ ಒಳ್ಳೆ ವಿಚಾರ ಅವಾಯ್ಡ್ ಮಾಡ್ತೀವಿ ಅನ್ನೋದಾದ್ರೆ ಯಾವ ಸೀಮೆ ರಾಜಕಾರಣ ಮಾಡ್ತಿದೀರಿ ನೀವು ಕಾಂಗ್ರೆಸ್ ಅಧಿಕಾರಕ್ಕೆ ತರಬೇಕು ಅಂತಿದ್ದೀರಾ ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯವರೇ ಅಥವಾ ಟೀಮ್ ಗ್ಯಾಂಗ್ ಗ್ಯಾಂಗ್ ಅದೇ ನನ್ಗೆ ಒಬ್ರು ಮಾತಾಡ್ತಾ ಹೇಳ್ತಾ ಇದ್ರು ಯಾರಿಗ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಯಾರೀಗ ಈಗ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಟೀಮ್ ಕ್ಯಾಪ್ಟನ್ ಇಡಿದ್ ವರ್ಲ್ಡ್ ಗೊತ್ತು ಕ್ರಿಕೆಟ್ ಗೊತ್ತಿರೋರಿಗೆಲ್ಲ ನನ್ ಗೊತ್ತಿರಲ್ಲ ಅದಕ್ಕೆ ನಾನು ನಿಮ್ಗೆ ಕೇಳಿದೆ ನನ್ ಗೊತ್ತಿರಲಿಲ್ಲ ರೋಹಿತ್ ಶರ್ಮಾನೆ ಫೀಲ್ಡ್ ಬಂದ್ಬಿಟ್ಟು ಹನ್ನೊಂದ್ ಜನ ನಿಂತಿರ್ತಾರಲ್ಲ ಅವರು ಸೇರ್ಕೊಂಡು ಬೌಲಿಂಗ್ ನೀನ್ ಯಾರ ಕಡೆ ಅವನು ನನ್ನ ಕಡೆ ಬೌಲಿಂಗ್ ಕೊಡ್ತೀನಿ ಬ್ಯಾಟಿಂಗ್ ಫಸ್ಟ್ ಯಾರು ಬ್ಯಾಟಿಂಗ್ ಮಾಡ್ಬೇಕು ಅಂದ್ರೆ ತಂಡ ಹಾಳಾಗೋಯ್ತದೆ ಕಾಂಗ್ರೆಸ್ ಕತೆ ಹಂಗೆ ಆಗಿರೋದಿಲ್ಲ ಈ ಅಭ್ಯರ್ಥಿ ಗೆಲ್ತಾನ ಅಂತ ನೋಡ್ಲಿಲ್ಲ ಮೇಲೆ ಯಾರ ಕೈ ಅಂತ ಮಾನದಂಡ ಖರ್ಗೆ ಸಾಹೇಬ್ ಅವ್ರ ಕಡೆ ಹೋಗ್ಬಿಡ್ತಾನ ಸಿದ್ದರಾಮಯ್ಯ ಪರವಾಗಿ ಅಂತ ಗೆಲುವು ಮಾನದಂಡ ಆಗ್ತಿಲ್ಲ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಇವ ಯಾರ ಪರ ಮಾನದಂಡ ಆಗ್ತಾ ಇದೆ ಇದು ಕಾಂಗ್ರೆಸ್ ಬುಡಕ್ಕೆ ಬಿಸಿರ್ ಬಿಡ್ತಾ ಇದೆ ದೊಡ್ಡ ಮಟ್ಟಕ್ಕೆ ಚರ್ಚೆ ಇದೆ ಕಾರ್ಯಕರ್ತರು ಹೇಳ್ತಾರೆ ಕಾಲ್ ಮಾಡಿ ಮಾತಾಡ್ತಾನ ಅದಕ್ಕೆ ಜೋರಾಗಿ ಹೇಳ್ತಾ ಇರೋದು ಸುಮ್ನೆ ಕತೆಳ ಕಾಂಗ್ರೆಸ್ ಶತ್ರು ಕಾಂಗ್ರೆಸ್ನ ಕೆಲ ನಾಯಕರೇ

ಅಷ್ಟೇ ಜಗಳ ಆಡ್ಕೊಂಡಿದ್ರೆ ಗೆಲುವು ಮಾನದಂಡ ಮೆರಿಟ್ ಮೇಲೆ ಹೋಗ್ಬೇಕಾಗಿತ್ತು ಇಲ್ಲಿ ಹೌದು ಮೆರಿಟ್ ಮೇಲೆ ಹೋಗ್ತಿಲ್ಲ ಇನ್ನು ಟಿಕೆಟ್ ಇವಾಗ ನಮ್ ನಮ್ ಟೀಮ್ ಅನ್ನೋ ಸ್ಪಿರಿಟ್ ಮೇಲೆ ಹೋಯ್ತಾ ಟಿಕೆಟ್ ಫೈನಲ್ ಆದ್ಮೇಲೆ ಇನ್ನು ಏನ್ ಜಾತ್ರೆ ಇದೆ ನೋಡ್ಬೇಕು ಇಲ್ಲ ಅದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಳಲಿದೆ ನಾನು ಮಧ್ಯ ಅವ್ರು ಮಾತಾಡಿದೆ ಬಿಜೆಪಿಗೆ ಕಾಸಿಲ್ದೆ ಕೆಲಸ ಮಾಡೋ ಕಾರ್ಯಕರ್ತರು ಇದ್ದಾರೆ ಕತ್ ಕತ್ತರಿಸ್ಕೊಂಡ್ರು ಜೆ ಕೋಟ್ ಹಾಕ್ತಿವಿ ಅನ್ನೋ ಕಾರ್ಯಕರ್ತರು ಜೆಡಿಎಸ್ ಇದ್ದಾರೆ ಕಾಂಗ್ರೆಸ್ ಕಾತರ ಅಂದಾಗ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅಲ್ಲೂ ಸ್ವಾಭಿಮಾನಿ ಕಾರ್ಯಕರ್ತರು ಇದಾರೆ ಇದಾರೆ ಆ ಸ್ವಾಭಿಮಾನಿ ಕಾರ್ಯಕರ್ತರಿಗೆ ಇವತ್ತು ಕೊತ 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 ಅಂತ ಕುದಿತಾ ಇದೆ ಹಾಳ್ ಮಾಡ್ಬೇಡ ಕಣ್ಣ ಮುಂದ ಪಾರ್ಟಿ ಹಾಳ್ ಮಾಡ್ತಾವ್ರಲ್ಲ ಸ್ವಾರ್ಥಕ್ಕೆ ನಮ್ಮನ್ನೆಲ್ಲ ಬಳಿಕ ಕೊಡ್ತಾ ಇದ್ದಾರೆ ಇವ್ರ ಇವ್ರ ಸ್ವಾರ್ಥಕ್ಕೆ ಪಾರ್ಟಿ ಹಾಳ್ ಮಾಡ್ತಾರಲ್ಲಪ್ಪಾ ಅಂತ ಆ ಸ್ವಾಭಿಮಾನಿ ಕಾಂಗ್ರೆಸ್ ಕಾರ್ಯಕರ್ತರು ಇಡಿಶಾಪ್ಪ ಆಗ್ತಾವ ರೀ ಈ ಈ ಕಿತ್ತಾಟಕ್ಕೆ ಬಟ್ ಹೆಂಗಿದೆ ಅಂತಂದ್ರೆ ಆ ಏ ತೌ ಏನಪ್ಪಾ ನಮ್ ಪಾರ್ಟಿ ಹಿಂಗಾಗೋಯ್ತು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಮಾತಾಡ್ತಾರೆ ಆ ಕಾಂಗ್ರೆಸ್ ಕಾರ್ಯಕರ್ತರ ನೋ ರಾಹುಲ್ ಗಾಂಧಿ ಬೆಇದರ ಅಂತ ಪಟ್ಟಿ ಬಿಡಗಡ ಆಗಬೇಕಾಗಿಲ್ಲ ಮ್ಯಾಟರ್ ಹೇಳ್ತಾ ಇದ್ದೀನಿ ಇವರು ಸೇಮ್ ಇದೆ ಫಾರ್ಮುಲಾ ಒಂದು ಕ್ಷೇತ್ರಕ್ಕೆ ಇನ್ನು ಫೈಲ್ ಆಗಿಲ್ಲ ನೂರು ಕ್ಷೇತ್ರದಲ್ಲಿ ಅಲ್ಲಿ ಡಿ ಕೆ ಶುಕ್ರಮೂರ್ತಿ ಒಂದು ಡಿ ಕೆ ಶುಕ್ರಮೂರ್ತಿ ಬೆಮ್ಮಳಿಗೆ ಒಂದ ಹೆಸರು ಚಿತ್ರಮಯ ಬೆಮ್ಮಳಿಗೆ ಹೆಸರು ಇಬ್ಬರು ಬ್ರೆಸ್ ಹೆಸರು ಕೊಟ್ಟಿದರಂತೆ ನಿಮಗೆ ಮಾನಮರ ಇದೆ ಇಲ್ವಾ ಒಂದೊಂದು ಫೈನಲ್ ಮಾಡ್ಕೊಂಡು ಬನ್ನಿ ಫೈನಲ್ ಮಾಡ್ತೀನಿ ಸೀರಿಯಸ್ಲಿ ಸೀರಿಯಸ್ಲಿ ಒಂದೊಂದು ಮತ್ತೆ ಎರಡು ಮೂರು ಹೆಸರು ಎತ್ಕೊಂಡು ನೀವು ಏನು ಮಾಡ್ ಇಷ್ಟ ಇಷ್ಟು ನಾಲ್ಕು ತಿಂಗಳಿಂದ ಏನು ಮಾಡಿದ್ರು ನೀವು ಸ್ಕೂಟ್ನಿ ಮಾಡಿ ಮೀಟಿಂಗ್ ಎಲ್ಲಾ ಮಾಡಿದ್ರಲ್ಲ ಏನ್ ಮಾಡಿದ್ರೆ ನೀವು ಬಡಿ ಮಂಗ ಸರಿ ಇದು ಕರೆಕ್ಟ್ ಬೈಬೇಕು ಬೈಬೇಕು ರಾಹುಲ್ ಗಾಂಧಿ ಬೈದ ಬೈಲೇಬೇಕು ಅತಿರಥ ಮಾರಥ ಇತ್ತ ಕಡೆ ಸಿದ್ದರಾಮಯ್ಯ ಅತ್ತ ಕಡೆ ಡಿ ಕೆ ಶಿವಕುಮಾರ್ ಮತ್ತೆ ಮಲ್ಲಿಕಾರ್ಜುನ್ ಕರ್ಗೆ ಎ ಐಸಿಸಿ ಅಧ್ಯಕ್ಷ ಇವರು ಈ ಮೂರ್ ಜನ ಇತ್ಕೊಂಡೆ ರೆಡಿ ಮಾಡ್ದೆ ಮೂರ್ ಮೂರ್ ಹೆಸರು ತಗೊಂಡೋದ್ರೆ ಅಲ್ಲ ರಾಹುಲ್ ಗಾಂಧಿ ಅಷ್ಟು ಡೀಪ್ ಆಗಿ ಏನ್ ಯೋಚನೆ ಮಾಡ್ತಾರ ಅವರು ನಾನು ರಾಹುಲ್ ಗಾಂಧಿನ ಅಪ್ರಿಶಿಯೇಟ್ ಮಾಡ್ಬೇಕು ಯಾಕೆಂದ್ರೆ ನಿಮ್ಮೂರಿನ ರಾಜಕಾರಣ ನಿಮ್ಮೂರಲ್ಲಿ ಯಾರು ಗೆಲ್ತಾರೆ ಗೊತ್ತಿಲ್ಲ ಅಂತಂದ್ಮೇಲೆ ನೀವ್ ಏನ್ ಮಾಡ್ತೀರಾ ಅಂತ ಮಕ್ಕಿರ್ಬೇಕಂದ್ರೆ ಸೇಮ್ ಹೋಗ್ತಾರೆ ಬನ್ನಿ ಓಕೆ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದ ಶಿವಕುಮಾರ್ ಇಪ್ಪತ್ ವರ್ಷ ವಿಧಾನಸೌಧದಲ್ಲಿ ಗೊತ್ತಿಲ್ವಾ ಹೌದು ಇನ್ನೂರ ಇಪ್ಪತ್ನಾಲ್ಕರ ಬಗ್ಗೆ ಗೊತ್ತಿಲ್ವಾ ಅವ್ರಿಗೆ ಯಾವ್ ಅನ್ಬೇಕ್ರಿ ಖರ್ಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮೂರ್ ಜನ ಎಂತ್ಕೊಂಡು ಇವ್ರನ್ನ ಗೆಲ್ಸ್ಕೊತೀವಿ ಕೊಟ್ರಿ ಪಟ್ಟಿಗೆ ಸೈನಾಕ್ ಹೋಗ್ಬೇಕು ಇವರಲ್ಲಿ ಅದೇ ಹೇಳಿ ರಾಹುಲ್ ಗಾಂಧಿ ಸೈನಾ ಹೋಗಬೇಕು ಅಲ್ಲಿಗೆ ಅಲ್ಲಿ ಮೀಟಿಂಗ್ ಮಾಡಕ್ಕಲ್ಲ ಕರೆಕ್ಟ್ ರಾಹುಲ್ ಮಾಡಿದ್ರೆ ನಾಲ್ಕೈದು ಈಗಲೂ ಎರಡು ಮೂರು ಪಟ್ಟಿರ ನಿಜವಾಗಿಯೂ ರಾಹುಲ್ ಗಾಂಧಿ ಆ ಮಾತು ಹೇಳಿದ್ರೆ ಗ್ರೇಟ್ ಇವ್ರ ಇವರ ಸ್ವಾರ್ಥಕ್ಕೆ ಇವರ ಆಟಗಳಿಗೆ ಕಾಂಗ್ರೆಸ್ ಪಾರ್ಟಿ ಹಾಳಾಯ್ತೈತೆ ಅಂತ ಕಾರ್ಯಕರ್ತರು ಹೇಳ್ತಾವ್ರ ನೀನು ಅವ್ರಿಗಿಂತ ಜಾಸ್ತಿ ಹೇಳ್ತಾ ಇದೀಯ ಅನ್ಕೋಬೇಡಿ ನೀವೇನ್ ಮಾಡ್ತೀರಿ ಕುಮಾರಸ್ವಾಮಿ ಬಗ್ಗೆ ಹೇಳಿದ್ರೆ ಜೆಡಿಎಸ್ ಬಕೆಟ್ ಕಾಂಗ್ರೆಸ್ ಬಗ್ಗೆ ಎಷ್ಟು ಮಾಡಿದ ನಮಗ ಕಾಂಗ್ರೆಸ್ ಬಕೆಟ್ ಅಂತ ಹಿಂಗೆ ಹೇಳ್ತಾರೆ ಬಟ್ ಕೆಲವರು ಹೇಳ್ತಾರೆ ಶಿವಣ್ಣ ನೀನ್ ತಲೆ ಕೆಟ್ಟಿಸ್ಕೊಡ ಮಾತಾಡ ನೀನು ಅಂತಾರೆ ಬಟ್ ಕಾಂಗ್ರೆಸ್ ಆ ಪಕ್ಷದ ನಾಯಕರೇ ಕಾಂಗ್ರೆಸ್ ಮೊಳೆ ಹೊಡಿತಾವ್ರೆ ನಿಮ್ಮ ಪ್ರಕಾರ ಕಾಂಗ್ರೆಸ್ ಎಷ್ಟು ಸ್ಥಾನವನ್ನು ಗಳಿಸುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನಿಮ್ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಇಷ್ಟು ಉದ್ದ ನಾವಿಬ್ರು ಮಾತಾಡುವಲ್ಲೇ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ